ಇಂದಿನ ರಾಜೀವ್ ಗಾಂಧಿ ಭವನದ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂಥೇಳಿ ನನಗೆ ಆಹ್ವಾನಿಸಿದಾಗ ನಾನು ಬಹಳ ಸಂತೋಷದಿಂದ ಇದನ್ನು ಒಪ್ಪಿಕೊಂಡೆ. ಕಾರಣ ರಾಜೀವ್ ಗಾಂಧಿಯವರು ಯುವಕರಿಗೆ ಮತ್ತು ಆಧುನಿಕ ಯುಗಕ್ಕೆ ಒಂದು ಚಾಲನೆಯನ್ನು ಕೊಟ್ಟಂಥ ಮಹಾನ್ ಶಕ್ತಿ. ಅದಕ್ಕಾಗಿ ಅವರ ನೆನಪಿನಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿ ಕಟ್ಟುವಾಗ ನಾನು ಅಲ್ಲಿ ಹೋಗಲೇಬೇಕು ಅಂಥೇಳಿ ನನ್ನ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಇದು ಮೊದಲೇ ಒಪ್ಕೊಂಡಿದ್ದೆ, ಅದಕ್ಕೆ ಇದು ಬರಬೇಕು ಅಂಥೇಳಿ ನಾನು ವಿಶೇಷವಾಗಿ ಅವರ ಆಹ್ವಾನದ ಮೇರೆಗೆ ಮತ್ತು ತಮ್ಮೆಲ್ಲರ ದರ್ಶನನೂ ಕೂಡ ಪಡೆದಂಗೆ ಆಗ್ತದೆ ಅಂಥೇಳಿ ನಾನು ಬಂದಿದ್ದೇನೆ. ಅದಕ್ಕೆ ನಿಮಗೆಲ್ಲರಿಗೆ ತುಂಬ ಧನ್ಯವಾದಗಳು. ಅದರ ಜೊತೆಯಲ್ಲೇ ಈ ಜಮೀನನ್ನು ಕೊಟ್ಟಂಥ ಮಹಾನ್ ದಾನಿಗೂ ಕೂಡ ನನ್ನ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಬಂಧುಗಳೇ, ಇವತ್ತಿನ ಸಮಾರಂಭದಲ್ಲಿ ನಮ್ಮ ಪಕ್ಷದ ಜನರಲ್ ಸೆಕ್ರೆಟರಿಗಳು ಮತ್ತು ಕರ್ನಾಟಕದ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ಮಾಜಿ ಸಚಿವರು ಮತ್ತು ಪಕ್ಷಕ್ಕೆ ಸಾಕಷ್ಟು ತನ್ನದೇ ಆದಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ, ಹಗಲು ರಾತ್ರಿ ದುಡಿತಕ್ಕಂಥ ಒಬ್ಬ ಯುವಕ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾಜಿಯವರೇ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ. ಇಂದಿನ ಸಮಾರಂಭಕ್ಕೆ ಮುಖ್ಯ ಕಾರಣಕರ್ತರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮತ್ತು ಅವರ ಈ ಒಂದು ಕೊಡುಗೆ ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ಮರೆಯೋದಿಲ್ಲ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶ್ರೀಮಾನ್ ಕೆ ಎಚ್ ಮುನಿಯಪ್ಪಾಜಿಯವರು 7 ಸಲ ಪಾರ್ಲಿಮೆಂಟ್ ಸದಸ್ಯರಾಗಿ ಮತ್ತು ವರ್ಕಿಂಗ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಹಿರಿಯ ಮುಖಂಡರು, ಅದೇ ರೀತಿಯಾಗಿ AICCಯ ಸೆಕ್ರೆಟರಿಗಳಾದಂಥ ಮಯೂರ ಜಯಕುಮಾರ್ ಅವರೇ, ಸಲೀಂ ಅಹಮದ್ ಸಾಹೇಬ್ ವರ್ಕಿಂಗ್ ಪ್ರೆಸಿಡೆಂಟ್ ಅವರೇ, ಹಾಗೂ ಅದೇ ರೀತಿಯಾಗಿ ಶ್ರೀ ಸತೀಶ್ ಜಾರಕಿಹೊಳಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು, ಚಂದ್ರಶೇಖರ ಗೌಡ ಪ್ರೆಸಿಡೆಂಟ್ DCC ತುಮಕೂರು, ಹಾಗೂ ಅಶ್ವಥ್ ನಾರಾಯಣ್ ಸಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಅರ್ಕೆರೆ ಶಂಕರ್ ಅವರು ಮತ್ತು ನಮ್ಮ ಪಾರ್ಲಿಮೆಂಟಿನ ಸದಸ್ಯರಾದ ಡಾಕ್ಟರ್ ಹನುಮಂತಯ್ಯನ್ ಅವರು ಹಾಗೂ ಶ್ರೀ GC ಚಂದ್ರಶೇಖರ್ ಅವರು ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮುಖಂಡರು, ಹಿಂದಗಡೆಯೂ ಕೂಡ ಕುಂತಂಥ ಎಲ್ಲ ನಮ್ಮ ಮಾಜಿ ಸಚಿವರುಗಳು, ಶಾಸಕ ಮಿತ್ರರು, ಎಲ್ಲರಿಗೆ ಕ್ಷಮಿಸಬೇಕು, ಸಮಯದ ಅಭಾವದಿಂದ ನಾನು ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಅವರ ಕ್ಷಮೆಯನ್ನು ಕೇಳಿ ನನ್ನ 4 ಮಾತನ್ನು ನಿಮ್ಮ ಮುಂದೆ ಇಟ್ಟು
ನನ್ನ ಭಾಷಣವನ್ನು ಮೊಟಕುಗೊಳಿಸ್ತೇನೆ. ಇದು ಕಾಂಗ್ರೆಸ್ ಪಕ್ಷದ ದೇವಾಲಯ. ಅನೇಕ ಜನ ದೇವಾಲಯ ಕಟ್ತಾರೆ, ಹರಕೆ ಹೊರ್ತಾರೆ, ಆದರೆ ಅವರ ವೈಯಕ್ತಿಕ ಸಮಾಧಾನಕ್ಕಾಗಿ ಮತ್ತು ಅವರ ಆತ್ಮಶಾಂತಿಗಾಗಿ ಅವು ಕಟ್ತಾರೆ. ಆದರೆ ಈ ಗುಡಿ ಏನಿದೆ ಅಥವಾ ಈ ರಾಜೀವ್ ಗಾಂಧಿ ಭವನ ಏನಿದೆ, ಇದು ಎಲ್ಲರಿಗೆ ಸರಿಸಮಾನವಾಗಿ ನೋಡ್ತಕ್ಕಂಥ, ಎಲ್ಲರಿಗೆ ಒಳ್ಳೇದಾಗಲಿ ಅಂಥೇಳಿ ಹಾರಿಸ್ತಕ್ಕಂಥ ಗುಡಿ ಇದು. ಈ ಟೆಂಪಲ್ ಏನಿದೆ, ಇದು ಎಲ್ಲರಿಗೆ, ಅವರು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಬೇರೆ ಯಾವ ಜಾತಿಯವರು ಇರ್ಬೋದು, ಯಾವ ಧರ್ಮದವರು ಇರಬಹುದು, ಯಾವುದೇ ಭಾಷೆಯವರು ಇರ್ಬೋದು, ಎಲ್ಲರಿಗೆ ಸರಿಸಮಾನವಾಗಿ ನೋಡ್ತಕ್ಕಂಥ ದೇವಾಲಯ ಯಾವುದು ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷದ ದೇವಾಲಯ. ಇದನ್ನ ನಾವು ಮರಿಬಾರದು. ಒಂದೊಂದು ದೇವರು ಒಬ್ಬರು ಪಂಗಡಕ್ಕೆ ಸೇರ್ತಿರ್ತಾರೆ, ಒಂದೊಂದು ಮಠ ಒಂದೊಂದು ಪಂಗಡಕ್ಕೆ ಸೇರ್ತಿರ್ತಾರೆ, ಆದರೆ ಈ ದೇವಾಲಯ ಮಾತ್ರ ನಿಮಗೆ ನಮಗೆ ಎಲ್ಲರಿಗೂ ಸೇರಿದಂಥದ್ದು. ಅಂಥದನ್ನು ನೀವು ಕಟ್ಟಿದ್ದೀರಿ. ಕೊರಟಗೆರೆ ಜನ, ಪರಮೇಶ್ವರ ಅವರು ಮತ್ತು ಎಲ್ಲರೂ ಸೇರಿ ಮಾಡಿದ್ರಿ. ಅದಕ್ಕೆ ನಿಜವಾಗ್ಲೂ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಈಗ ಪ್ರಮುಖವಾಗಿ ನಮ್ಮ ಹೋರಾಟಗಳು ಬಹಳವೆ. ಆ ಕಡೆ ನಾವು ಹೆಚ್ಚಾಗಿ ನಮ್ಮ ಲಕ್ಷ್ಯವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅಧ್ಯಕ್ಷರು ಈಗಾಗಲೇ ನಾಳಿನ ವಿಚಾರದ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಅದನ್ನು ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಆದರೆ ನಾವು ಇವತ್ತು ಈ ದೇಶದಲ್ಲಿ ಏನು ನಡೆದಿದೆ, ಪ್ರಜಾಪ್ರಭುತ್ವ ಯಾವ ರೀತಿಯಾಗಿ BJP ಸರ್ಕಾರದವರು ನಡೆಸ್ತಾ ಇದ್ದಾರೆ, ಸಂವಿಧಾನವನ್ನು ಯಾವ ರೀತಿಯಾಗಿ ಅವರು ಅದರ ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ, ಅನೇಕ ಸಂಘ ಸಂಸ್ಥೆಗಳು, ಆಟೋನಮಸ್ ಬಾಡೀಸ್, ಅದಕ್ಕೆ ಯಾವ ರೀತಿಯಾಗಿ ದುರುಪಯೋಗ ಮಾಡಿಕೊಂಡು ತಮ್ಮ ಸರ್ಕಾರಗಳನ್ನು ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೋ, ಇದು ಎಲ್ಲನೂ ಕೂಡ ನೀವು ಯೋಚನೆ ಮಾಡಬೇಕಾಗಿದೆ. ಮೋದಿ ಅವರು ಮೊನ್ನೆ ಮೊದಲನೇ ಸಲ ಅವರು ಬಂದರು, ಅದು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದರು ಮೊದಲನೇ ಸಲ. ಗುಲ್ಬರ್ಗ ಕಲಬುರಗಿಗೆ ಬಂದು ಅಲ್ಲಿ ಅನೇಕ ಮಾತುಗಳನ್ನು ಹೇಳಿ ಎರಡು ಕಡೆ ನನ್ನ ಮತಕ್ಷೇತ್ರದಲ್ಲಿ ಭಾಷಣ ಮಾಡಿ ಹೋಗಿದ್ದರು. ಹೋಗಲಿ, ಪಾಪ ಅವ್ರಿಗೆ ಅಧಿಕಾರ ಇದೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಸರ್ಕಾರಿ ದುಡ್ಡು, ಸರ್ಕಾರಿ ಕಾರು, ಸರ್ಕಾರಿ ವಿಮಾನಗಳು, ಅದರ ಎಲ್ಲ ಉಪಯೋಗ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಗೋಸ್ಕರ ಮಾಡೋದು ಬಿಟ್ಟು ನಮ್ಮಂಥವರಿಗೆ ಟೀಕೆ ಮಾಡೋದು, ಸೋನಿಯಾ ಗಾಂಧಿ ಅವರಿಗೆ ಟೀಕೆ ಮಾಡೋದು, ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅಂತ ಹೇಳೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನತಕ್ಕಂಥದನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಿಮಗೆ ಸರ್ಕಾರ ಪ್ರಧಾನಮಂತ್ರಿ ಮಾಡಿ ದೇಶದಲ್ಲಿ ನಿಮಗೇನು ಅಧಿಕಾರ ಕೊಟ್ಟಿದ್ದಾರೋ ಅದನ್ನು ಜನರ ಸುಖ ಮತ್ತು ದೇಶದ ಸಮೃದ್ಧಿಯನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೋ, ಅಥವಾ ನಮ್ಮನ್ನು ಟೀಕೆ ಟಿಪ್ಪಣಿ ಮಾಡೋಕ್ಕೆ ನಿಮಗೆ ಕೊಟ್ಟಿದ್ದಾರೋ ಅನ್ನೋದು ಹೇಳಬೇಕು. ಪ್ರತಿ ಒಂದು ಮೊನ್ನೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮ ಪರಮೇಶ್ವರ್ ಅವರು ಹೇಳಿದರು ಏನು, ಕರ್ನಾಟಕ ರಾಜ್ಯದಲ್ಲಿ 40% ಕರಪ್ಷನ್ ಇದೆ. 40% ಕರಪ್ಷನ್ ಬಗ್ಗೆ ಮೋದಿ ಅವರು ಏನು ಹೇಳ್ತಾರೆ, ಶಾ ಅವರು ಏನು ಹೇಳ್ತಾರೆ, ಮೋದಿಜಿ ಇದ್ರ ಬಗ್ಗೆ ಹೇಳ್ಬೇಕು, ದೇಶ ಮೇ ಬಡಾ ಕರಪ್ಷನ್ ಹುವಾ. ಅರೆ ಭೈ, ಕರಪ್ಷನ್ ತು ತುಮಾರೇ ನೀಚೆ ಹೈ,
ನಿನ್ನ ಕೆಳಗಡೆನೆ ಕರಪ್ಷನ್ ಇದೆ. ಅದು ನಿನ್ನ ಕೆಳಗಡೆ ಕರಪ್ಷನ್ ನೀನು ನೋಡ್ತಾನೆ ಇಲ್ಲ. ಭಯೋ ಅವ್ರ ಭಯನೋ ಅಂತ ಹೇಳೋದು. ಇಲ್ಲಿ ನೀವು 40% ಹೊಡೀರಿ, ಉಳಿದಿದ್ದನ್ನ ನಮ್ಮ ಕಡೆ ಕಳಿಸ್ರಿ ಪಾರ್ಟಿಗೆ. ಅದಕ್ಕೆ ಅವ್ರದ್ದು ಇವ್ರದ್ದು ಸೇರಿದ್ರೆ 100% ಅಲ್ಲೇ ಹೋಯ್ತು. ಆಮೇಲೆ ಎಸ್ಟಿಮೇಟ್ 100% 200% ಮಾಡೋದು. ಅಂದ್ರೆ 100% ಕೆಲಸ, 100% ಕರಪ್ಷನ್. ಇಂಥ ನಾನು ಎಂದು ನನಗಿದು 52ನೇ ವರ್ಷ MLA MP ಆಗಿ ನಡೆದಿದೆ. ನಾನಿದು ಒಂದು ಎಲೆಕ್ಷನ್ ಸೋತಿದ್ದು ಬಿಟ್ಟರೆ 11 ಎಲೆಕ್ಷನ್ ಸತತವಾಗಿ ಗೆದ್ದಿದ್ದೇನೆ. ಆದರೆ ಯಾರು ಇಂಥ ಪ್ರೈಮ್ ಮಿನಿಸ್ಟರ್ ನೋಡಿಲ್ಲ. ಈ ಪ್ರೈಮ್ ಮಿನಿಸ್ಟರು ಎಲ್ಲಿ ಹೋದಲ್ಲಿ ಕಾಂಗ್ರೆಸ್ಗೆ ಬೈಯೋದು, ಕಾಂಗ್ರೆಸ್ ಮುಖಂಡರಿಗೆ ಬೈಯೋದು. ಅದು ಒಂದು ಮಾತು ಹೇಳಿದ್ರು ಅವರು ಮೊನ್ನೆ ನಮ್ಮ ರಾಯ್ಪುರ್ನಲ್ಲಿ ಪ್ಲೇನರಿ ಸೆಷನ್ ನಡೆದಿತ್ತು. ಆ ಪ್ಲೇನರಿ ಸೆಷನ್ ನಡೆದಾಗ ನಮ್ಮದು ಸೇವಾದಲ್ ವರ್ಕರ್ಸು ಎಲ್ಲರೂ ಕೂಡ ಪ್ರೊಸೆಷನ್ದಲ್ಲೇ ಬರ್ತಾರೆ. ನಾನು ಈಗ ಹೆಂಗೆ ಟೋಪಿ ಹಾಕಿದ್ದೀನಿ ಹಂಗೆ ಟೋಪಿ ಹಾಕ್ಕೊಂಡು ಆ ಪ್ರೊಸೆಷನ್ದಲ್ಲಿದ್ದೆ. ನನ್ನ ಹಿಂದೆ ನಮ್ಮ ಮೊದಲಿನ ಅಧ್ಯಕ್ಷರು ಪೂರ್ವ ಅಧ್ಯಕ್ಷರಿದ್ದರು. ಮೋದಿಗೆ ಏನೂ ಕಾಣಿಲ್ಲ ಅಲ್ಲಿಂದ ಒಳ್ಳೆಯದು. ನಮ್ಮ ರೆಸೊಲ್ಯೂಷನ್ಸ್ ಕಂಡಿಲ್ಲ ಅವ್ರಿಗೆ ಒಳ್ಳೆಯದು. ನಮ್ಮ ಫಾರಿನ್ ಅಫೇರ್ಸ್ ಬಗ್ಗೆ ಹೇಳಿದ್ದು ಕಂಡಿಲ್ಲ. ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ ಅದ್ರ ಬಗ್ಗೆ ಅವ್ರಿಗೇನು ಗೊತ್ತಾಗಲಿಲ್ಲ. ಇನ್ಫ್ಲೇಷನ್ ಇದೆ ಅದು ಗೊತ್ತಾಗಿ ಎಲ್ಲ ಬಿಟ್ಟು ಮಾರಾಯ ಅವ ನೋಡಿದ್ದೇನಂದ್ರೆ ನಿಮ್ಮ ತಲೆ ಮೇಲೆ ಛತ್ರಿ ಇರಲಿಲ್ಲ ಅಂತ ನೋಡು. ನನ್ನ ತಲೆ ಮೇಲೆ ಛತ್ರಿ ಇರಲಿಲ್ಲ ಅದು ಬಿಟ್ಟು ಬಿಡುವಪ್ಪ. ನೀನು ಕಪ್ಪು ಛತ್ರಿ ಕೆಳಗೆ ಇದ್ದಲ್ಲ. ಕರ್ನಾಟಕದಲ್ಲಿ ಇವತ್ತು ಏನು ಅವ್ರ ತಲೆ ಮೇಲೆ ಛತ್ರಿ ಇರ್ತದೆ ಕಪ್ಪು ಛತ್ರಿ, ಅದರ ಕೆಳಗೆ 40%. ಆಮೇಲೆ ಕರಪ್ಷನ್ ಮೇಲೆ ಕರಪ್ಷನ್. 60-70 ವರ್ಷದಲ್ಲಿ ನಾವೇನು ಮಾಡಿದ್ದೇವೆ ಅದು ಎಲ್ಲ ನಾನೇ ಮಾಡಿದ್ದೀನಿ ಅಂತ ಹೇಳೋದು. ಈಗ ತುಮಕೂರಿನಲ್ಲಿ ನಮ್ಮ ಒಂದು ಹೆಲಿಕಾಪ್ಟರ್ ಡಿವಿಷನ್ ಓಪನ್ ಮಾಡಿದ್ರು. ಹಾ ಅದೇ ಗುಬ್ಬಿದ್ದಲ್ಲ, ಬಟ್ ತುಮಕೂರನ್ನೇ ಬರಲ್ಲ ಅದು. ಮತ್ತೆ ಆಯಿತು, HAL ಮಾಡಿದ್ರು. HAL ಯೂನಿಟ್ ತಂದಿದ್ದು ಯಾರು ಇಲ್ಲಿ? KLakkappa MP ಇದ್ದಾಗ ಪ್ರಯತ್ನ ಮಾಡಿ ಇಲ್ಲಿನೂ ಕೂಡ ಒಂದು HMT ವಿಭಾಗ ಆಗಬೇಕು ಅಂತ ಹೋರಾಟ ಮಾಡಿದ. ಅದೇ HMT ಕೆಳಗೆ ಇವತ್ತು ಅಲ್ಲಿ ಹೆಲಿಕಾಪ್ಟರ್ ಡಿವಿಷನ್ಗೂ ಕೂಡ ಆಂಟೋನಿ ಅವರು ಅಪ್ರೂವ್ ಮಾಡಿಕೊಟ್ಟಂತ ಪ್ರಾಜೆಕ್ಟ್ ಅದು. ಅದಕ್ಕೆ ಬಂದು ನಾನು ಮಾಡಿದೆ ಕೈ ಕಾಂಗ್ರೆಸ್ನೇ ಕಿಯಾ ಅಂತಂದ. ಅರೆ ಕಾಂಗ್ರೆಸ್ದವ್ರು ಮಾಡಿದಷ್ಟು ಕೆಲಸ ನೀನೇನು ಮಾಡಿದ್ದೆ? HMT, HAL, BHEL, IIT MIT ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು, ಡ್ಯಾಮ್ಗಳು, ಒಂದಾದರೂ ಡ್ಯಾಮ್ ಕಟ್ಟಿದಾನ ಮಾರಾಯ? ಮೋದಿಜಿಯವರು ಒಂದಾದರೂ ಡ್ಯಾಮ್ ಕಟ್ಟಿದಾರ? ನೀರಾವರಿ ಯೋಜನೆ ಮಾಡಿದಾರ ದೇಶದಲ್ಲೇ? ನಾನು ತುಮಕೂರ್ಗಂತ ಹೇಳಲ್ಲ, ಇಲ್ಲಂತೂ ಏನೂ ಮಾಡಿಲ್ಲ ತುಮಕೂರ್ಗೆ. ಆದರೂ ಅವ್ರು ಬಡಾಯಿ ಕಚ್ಕೊಳ್ಳೋದೆ ಬಿಡೋದಿಲ್ಲ. ಈಗ ಹೇಮಾವತಿ ನೀರು ಬಂತು, ಏನು ಮೋದಿಯವ್ರಲ್ಲಿಂದ ಬಂತ? ನೀವೇ ಹೇಳಬೇಕು. ಏನು ಮೋದಿಯವ್ರು ತಂದು ಕೊಟ್ರ ನೀರು? ಅರೆ ಇದು ಹೇಮಾವತಿ ಪ್ರಾಜೆಕ್ಟ್ ಶುರು ಆಗಿದ್ದು ಮೊದಲು ವೀರೇಂದ್ರ ಪಾಟೀಲ್ PWD ಮಿನಿಸ್ಟರ್, ಇರಿಗೇಷನ್ ಮಿನಿಸ್ಟರ್ ಇದ್ದಾಗ. ಅದಕ್ಕೆ ಹೆಚ್ಚಿನ ಹಣ ಕೊಟ್ಟು ಕಂಪ್ಲೀಟ್ ಮಾಡತಕ್ಕಂಥ ಸ್ಥಿತಿಯಲ್ಲಿ ದೇವರಾಜ್ ಅರಸ್ ಅವರು. ಆಮೇಲೆ ಕೆನನ್ಗಳನ್ನು ಬೇರೆ ಬೇರೆ ಮಂತ್ರಿಗಳು ಬೇರೆ ಬೇರೆ ಇವರು ಮಾಡಿದ್ರು. ಅದಕ್ಕೂ ಕೂಡ ಅವರೇ ಕ್ರೆಡಿಟ್ ತಗೊಂಡ್ರು. ಯಾವ ಕೆಲಸ ನಾವು ಮಾಡಿದ್ದೇವೆ ಇವರು ಮಾಡಿದ್ದಾರೆ ಅಂತಿಲ್ಲ, ಅದು ಬಿಡ್ತಾರೆ.
ಪ್ರತಿ ಒಂದು ಕಡೆ ಮೋದಿ ಅವರು ಹೋಗಿ ಶಾ ಹೋಗಿ ದೇಶದೊಳಗೆ ಏನೂ ಆಗಿದ್ದಿಲ್ಲ ಅಂದ್ರೆ ದೇಶದೊಳಗೆ ನಾವೆಲ್ಲ ಅವರೇನು ತಿಳ್ಕೊಂಡ್ರು ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂದಿದೆ ಅಂದ್ರೆ ಸಿಕ್ಕಿದೆ ಅವರ ಭಾವನೆ 2014 ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಇದು 1947 ರಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಅವರು ಲೆಕ್ಕ ಇರಬಹುದು ಯಾಕಂದ್ರೆ 47 ರಿಂದ 2014 ರವರೆಗೆ ಸಾವಿರಾರು ಕೆಲಸ ಮಾಡಿದ್ದೇವೆ ಯಾವ ದೇಶದಲ್ಲಿ ಅನ್ನ ಸಿಗ್ತಾ ಇರಲಿಲ್ಲ ಅಮೆರಿಕನ್ ಗೋಧಿ ತಂದು ರೇಷನ್ ಅಂಗಡಿಯಲ್ಲಿ ಕೊಡ್ತಾ ಇದ್ದರು ಅಂತ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ಮಾಡಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಇಂದಿರಾ ಗಾಂಧಿ ಅವರು ಇವರೆಲ್ಲರೂ ಸೇರಿ ಗ್ರೀನ್ ರೆವಲ್ಯೂಷನ್ ಮಾಡಿ ಜನರಿಗೆ ಹೊಟ್ಟೆ ತುಂಬಿಸಕ್ಕೆ ಎಲ್ಲಾ ಪ್ರಯತ್ನ ಮಾಡಿದ್ರು ಇವತ್ತು ಅನ್ನ ಧಾನ್ಯದ ಭಂಡಾರಗಳು ತುಂಬೋಗಿವೆ ಅದಕ್ಕಾಗಿ ನಿಮಗೆ ಪುಕ್ಕಟ್ಟೆ ಅಕ್ಕಿ ಗೋಧಿ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ಲಿಂದ ಆಗಿದೆ ಹೊರತಾಗಿ ಇವರಿಂದ ಅಲ್ಲ ಏನು ಮೋದಿ ಬರೋದಕ್ಕಿಂತ ಮುಂಚೆ ನಾವು ಉಪವಾಸ ಇರ್ತಿದ್ದೇವೆ ನಂಗಿದೆ ನಾವು ಹೊಟ್ಟೆಗೆ ಊಟನೇ ಮಾಡ್ತಾ ಇರಲಿಲ್ಲ ನಾವೆಲ್ಲ ನಮಗೆ ಊರಾಗ ಮನೆಯೇ ಇರಲಿಲ್ಲ ಪಾಪ ಇವರೇ ಬಂದು ಮಾಡಿಕೊಟ್ರೆಲ್ಲ ನಾವೆಲ್ಲ ಗುಹೆಗಳಿಗೆ ಅಡಿ ಒಳಗೆ ಇರ್ತಿದ್ದೇವೆ ಮೋದಿ ಬರೋಕ್ಕಿಂತ ಮುಂಚೆ ನಮ್ಮಲ್ಲಿ ಯಾವ ರೋಡೇ ಇರಲಿಲ್ಲ ನಮ್ಮಲ್ಲಿ ಯಾವ ಎಲೆಕ್ಟ್ರಿಸಿಟಿನೇ ಇರಲಿಲ್ಲ ಎಲ್ಲ ದೀಪ ಎಲ್ಲ ಬೆಳಕು ಇವ್ರಲಿಂದನೇ ಹೌದಾ ಎಲ್ಲ ಶಾಲೆ ಇವ್ರಲಿಂದನೇ ಎಲ್ಲ ಕಾಲೇಜ್ಗಳು ಇವ್ರಲಿಂದನೇ ಇಲ್ಲಿ ತುಮಕೂರಿನಾಗ ಈಗ ಸಾಕಷ್ಟು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳಾಗ್ಯಾವ ಎಲ್ಲ ಮೋದಿ ಅವ್ರ ಕಾಲದಾಗ ಆಗ್ಯಾವ ಅಥವಾ ಮೋದಿನೇ ಮಾಡಿದಾರ ಆದರೆ ಬಂದು ಹೇಳಿಕೊಳ್ಳಕ್ಕೆ ಸ್ವಲ್ಪ ಮನುಷ್ಯನಿಗೆ ಏನಾಗ್ತದೆ ಯಾವ ಕೆಲಸ ನಾ ಮಾಡಿಲ್ಲ ಅದ್ರ ಬಗ್ಗೆ ನೀವು ನನಗೆ ಹೊಗಳಿದ್ರೆ ಸಾಕು ಅನೇಕ ಸಾರಿ ಏನು ಅನ್ನಿಸ್ತದೆ ಮುಜುಗರಕ್ಕೆ ಒಳಪಡ್ತೇವೆ ಏ ಏನಪ್ಪ ಈ ಕೆಲಸ ನಾನು ಮಾಡಿಲ್ಲ ಇದು ನಾನು ಎಂದೂ ಕೂಡ ಇದಕ್ಕೆ ಒಪ್ಪಬಾರದು ಅಂತ ಆದರೆ ಇವರೇನಿಲ್ಲ ಸಬ್ಕು ಚಮ್ನೆ ಕಿಯ ಎಲ್ಲ ನಾವು ಮಾಡಿದ್ದೇವೆ ಈ ದೇಶದಲ್ಲಿ ಸೂಚಿನೂ ತಯಾರಾಗ್ತಿರಲಿಲ್ಲ ಅಂಥ ಕಡೆ ಆಕಾಶನಲ್ಲಿ ಹಾರತಕ್ಕಂಥ ರಾಕೆಟ್ ತಯಾರು ಮಾಡೋ ಕೆಲಸನೂ ನಾವು ಮಾಡ್ತೀವಿ ಇವತ್ತು ಎಲ್ಲಿ ಹೋದಲ್ಲಿ ಅವರು ಎಲ್ಲ ನೋಡ್ತಾರೆ ವಿಜ್ಞಾನದ ನಮ್ಮದು ಕೆಲಸ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಮ್ಮ ಕೆಲಸ ಕಾಲೇಜ್ಗಳು ನಾವು ಮಾಡಿತ್ತು ಹೈಸ್ಕೂಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 16% ಲಿಟ್ರಸಿ ಇತ್ತು ಇವತ್ತು 73% ಲಿಟ್ರಸಿ ಇದೆ ಏನು ಮೋದಿ ಅವರು ಮಾಡಿದ್ರ ಈ ಎಲ್ಲ ಪ್ರೈಮರಿ ಸ್ಕೂಲ್ ನಿಮ್ಮಲ್ಲಿ ಊರಾಗಿವೆ ಅಲ್ರಿ ಕೊರಟಗೆರೆ ತಾಲೂಕದಲ್ಲಿ ಇರ್ಬೋದು ಪಕ್ಕದಾಗ ಇರ್ಬೋದು ಎಲ್ಲ ಪ್ರೈಮರಿ ಸ್ಕೂಲ್ ಇವ್ರ ಕಾಲದಲ್ಲೇ ಕಟ್ಟಿದ್ದ ಎಲ್ಲ ಹೈಸ್ಕೂಲ್ ಇಲ್ಲೇ ಕಟ್ಟಿದ್ದ ನಾವು ಒಂದು ಸಾರಿ ಬಂದಿದ್ದೆ ಬಹಳ ದಿವಸದ ಹಿಂದೆ ಯಾವಾಗ ಮಲ್ಲಣ್ಣ ಅವರು ಈ MP ಇದ್ರು ಇಲ್ಲಿ ಅಕ್ಕಿ ರಾಮ್ಪುರ ಅಂತೇನೋ ಒಂದು ಇರಬೇಕು ಹೌದಲ್ಲ ಅಕ್ಕಿ ರಾಮ್ಪುರ ಅಲ್ಲಿ ಒಂದು ಹೈಸ್ಕೂಲ್ ಆ ಕಾಲದಲ್ಲಿ ಆ ಹೈಸ್ಕೂಲ್ ಮಾಡೋದು ಮತ್ತು ಅಲ್ಲಿ ಒಂದು ಗಿರಣಿನೂ ಇತ್ತು ಅಕ್ಕಿ ಗಿರಣಿ ಮಾಡಬೇಕು ಅಂತ ಅವ್ರು ಯಾರೋ ಉದ್ಘಾಟನೆ ಕರೆದು ಅರೆ ಆ ಕಾಲದಾಗ ನಾವು ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಆಯಿತು ಲಕ್ಕಪ್ಪ ಅವ್ರು ಮಾಡಿದಂಥ HMT ದೇವರಾಜ ಅರಸು ಮತ್ತು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಹೇಮಾವತಿ ಹಾರಂಗಿ ನಿಮ್ಮದೇನದಪ್ಪ ಕೊಡುಗೆ ಭಾಕರ ನಾನ್ಗಲ್ ಡ್ಯಾಮ್ ನಾವು ಕಟ್ಟಿದ್ದು ಹೀರಾಕುಂಡು ನಾವು ಕಟ್ಟಿದ್ದು ಎಲೆಕ್ಟ್ರಿಸಿಟಿ ನಾವು ತಂದಿದ್ದು ಎಲ್ಲ ಕಡೆ ಹೌದು ಏನು ದೇಶದಾಗ ಎಷ್ಟು ಲಕ್ಷ ಹಳ್ಳಿಗಳಿವೆ ಕೆಲವು 1,000, 4,000, 5,000 ಹಳ್ಳಿಗಳು ಉಳಿದಿರಬೇಕು ಬಟ್ ಎಲ್ಲ ಹಳ್ಳಿಗಳಿಗೆ ಲಕ್ಷಾಂತರ ಹಳ್ಳಿಗಳಿಗೆ ನಾವು ಎಲೆಕ್ಟ್ರಿಸಿಟಿ ಕೊಟ್ಟಿವಿ
ಇವತ್ತು ಎಲ್ಲ ಕಡೆ ಅದು ಹೇಳ್ಕೊಂಡು ದೇಶಕ್ಕೆ ನೀವೇನು ಮಾಡಿರ ಅದು ಹೇಳಿ ಬರೇ ಕಾಂಗ್ರೆಸ್ಗೆ ಟೀಕಾ ಕಾಂಗ್ರೆಸ್ನವ್ರು ಕರಪ್ಷನ್ ಕಾಂಗ್ರೆಸ್ ಹೀಗೆ ಮಾಡಿದೆ ಕಾಂಗ್ರೆಸ್ ಇಲ್ಲಿ 40% ಕಾಂಗ್ರೆಸ್ ನೋಡಿರಿ ಆದರೂ ನಿಮಗೆ ಸ್ವಲ್ಪ ಆದರೂ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಆದರೂ ಏನಾದರೂ ಏನಂತಾರ ನಾಚಿಕೆ ಮಾನವೀಯತೆನಾ ನನಗೇನು ಮಾನವೀಯತೆ ಕಾಣಲ್ಲ ಅವ್ರದ್ದು ಮನುಷ್ಯನಿಗೆ ಸ್ವಲ್ಪ ಇಫ್ ಹಿ ಫೀಲ್ಸ್ ಏ ಇಂಥ ಕೆಲಸ ಸರಿ ಇಲ್ಲ ಅಸೇಮ್ಡ್ ಅಂದರೆ ಸ್ವಲ್ಪ ನಾಚಿಕೆ ಇದ್ರೆ ಮನುಷ್ಯ ಅರೆ ಇಂಥದಕ್ಕೆ ನಾ ಹೋಗಬಾರ್ದು ಮಾಡಬಾರ್ದು ಅಂತ ಹೇಳಿದೆ ಇದು ನಾಚಿಕೆನೂ ಇಲ್ಲ ಇವರಿಗೆ ಮತ್ತು ಅವರು ಕರಪ್ಟ್ ಜನರಿಗೆ ಪ್ರೊಟೆಕ್ಟ್ ಮಾಡ್ತಾರೆ ಸಣ್ಣ ಪುಟ್ಟ ಜನರಿಗೆ ಒಯ್ದು ಜೈಲಿನಲ್ಲಿ ಹಾಕ್ತಾರೆ ಇಡಿ ಹಚ್ತಾರೆ ಇನ್ಕಮ್ ಟ್ಯಾಕ್ಸ್ ಬೆನ್ ಹಚ್ತಾರೆ ಸಿ ವಿ ಸಿಗೆ ಬೆನ್ ಹಚ್ತಾರೆ ಇವೆಲ್ಲ ನೀವು ಮಾಡಿದ್ರಿ ನಿಮ್ಮ ಜನ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ನಿಮ್ಮ ಮನೆಯಲ್ಲಿ ಸಿಗ್ತಾವಲ್ರಿ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಏನ್ ಮಾಡ್ತಾ ಇದ್ರಿ ನೀವು ಎಲ್ಲಿದೆ ನಿಮ್ಮ ಇಡಿ ಎಲ್ಲಿದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಏನ್ ಮಲಗಿದಾರ ಏನು ಅವರಿಗೆ ಸಾಕೊಂಡು ಇಟ್ಕೊಂಡಿರಾ ಅಂದ್ರೆ ನಾವು ಹೇಳದಾಗ ಹೋಗ್ರಿ ಇಂಥವ್ರಿಗೆ ಬಾಕಿ ಅವರಿಗೆಲ್ಲ ರೇಡ್ ಮಾಡೋದು ರಾಜಕೀಯ ಮುಖಂಡರಿಗೆ ರೇಡ್ ಮಾಡೋದು ಅವ್ರ ಸರ್ಕಾರಗಳು ಎಲ್ಲಿ ಇಲ್ಲ ಅಲ್ಲಿ ಮೆಜಾರಿಟಿ ಮಾಡೋಕ್ಕೆ ಅವರನ್ನ ಇಡಿ ಆಫೀಸ್ ಕರ್ಕೊಂಡು ಹೋಗೋದು ಇನ್ಕಮ್ ಟ್ಯಾಕ್ಸ್ ಧಮಕಿ ತೋರಿಸೋದು ಒಂದು ಒಂದು ರಾಜ್ಯ ನಾವು ಗೆದ್ದಿದ್ದು ಒಂದೊಂದು ರಾಜ್ಯ ಅವರೆಲ್ಲ ತೆಗೆದುಕೊಂಡು ಬಿಟ್ರು ಅದು ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಮಣಿಪುರ ಇರ್ಬೋದು ಇವು ಹಿಂದೆಲ್ಲ ನಾವು ಗೆದ್ದಿದ್ದೇವೆ ಅಲ್ಲೆಲ್ಲ ಒಡೆದು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಧಮಕಿ ತೋರಿಸಿ ಇಡಿ ಧಮಕಿ ತೋರಿಸಿ ಈ ಕೆಲಸ ಮಾಡಿ ನಾನು ಕೇಳ್ತೇನೆ ಶಾ ಅವರೇ ನಿಮ್ಗೇನು ಬೇರೆ ಕೆಲಸ ಇಲ್ಲೇನು ಯಾಕಂದ್ರೆ ನೀವು ಇಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಸಚಿವರು ನೋಡ್ಕೊಳ್ತಕ್ಕಂಥದ್ದು ನೀವಿದನ್ನು ಯಾಕೆ ತಗೊಂಡ್ರಿ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಕೋಆಪರೇಷನ್ ನೋಡ್ತದೆ ಆದರೆ ಇವರೆಲ್ಲ ಸಕ್ಕರೆ ಕಾರ್ಖಾನೆ ಮೇಲೆ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳ ಮೇಲೆ ದಾಳಿ ಮಾಡೋಕ್ಕೆ ಅವ್ರಿಗೆ ಹೆದರ್ಸೋಕ್ಕೆ ಹೋಮ್ ಮಿನಿಸ್ಟ್ರಿಗೆ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಅಂದರೆ ಇದರ ಅರ್ಥ ಹೆದರಿಸಿ ಬೆದರಿಸಿ ಆಳ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಾರ್ಟಿ ಬ್ರಿಟಿಷರಿಗೆ ನಾವು ಹೆದರಿಲ್ಲ ನಿಮಗೇನು ನಾವು ಹೆದರ್ತೇವ್ರಿ ಕಾಂಗ್ರೆಸ್ನವರು ನಮ್ಮಲ್ಲಿ ಶಕ್ತಿ ಇರೋವರಿಗೆ ನಾವು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋಕ್ಕೆ ಆ ಪ್ರಜಾಪ್ರಭುತ್ವ ಬೆಳೆಸೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ತೇವೆ ಯಾಕಂದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂದರೆ ಇಲ್ಲಿ ಡಿಕ್ಟೇಟರ್ಶಿಪ್ ಬರ್ತದೆ ಪ್ರಜಾಪ್ರಭುತ್ವ ಉಳಿಸೋಕ್ಕೋಸ್ಕರ ನೀವೆಲ್ಲರೂ ಒಗ್ಗಟ್ಟಾಗಬೇಕು ಸಣ್ಣ ಪುಟ್ಟ ವಿಚಾರಗಳು ಬಿಡಬೇಕು ಇವತ್ತು ಕರಪ್ಟ್ ಸರ್ಕಾರ ಏನಿದೆ ಈ ಸರ್ಕಾರಕ್ಕೆ ಕಿತ್ತು ಒಗಿಬೇಕು ಅಂದರೆ ನೀವೆಲ್ಲರೂ ಒಂದಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ನೀವು ಹಳ್ಳಿ ಹಳ್ಳಿಗೆ ಬೂತ್ ವೈಸ್ ಹೋಗಿ ಇವರು ಏನು ಕೆಟ್ಟ ಕೆಲಸ ಮಾಡಿದಾರೋ ಅದು ಹೇಳಬೇಕು ಬರೇ ಮೋದಿ ಮೋದಿ ಏನು ಮೋದಿ ಇಲ್ಲಿ ಬಂದು ಚೀಫ್ ಮಿನಿಸ್ಟರ್ ಆಗ್ತಾರ ಮೋದಿ ಹೆಸರಲ್ಲಿ ಎಷ್ಟು ಸಲ ಓಟ್ ಕೊಡ್ತೀರಿ ಪಂಚಾಯತ್ ಎಲೆಕ್ಷನ್ ಬಂದರು ಮೋದಿ ತಾಲೂಕಾ ಪಂಚಾಯತ್ ಬಂದರು ಮೋದಿ ಜಿಲ್ಲಾ ಪಂಚಾಯತ್ ಬಂದರು ಮೋದಿ ಎಮ್ ಎಲ್ ಎ ಎಲೆಕ್ಷನ್ದಾಗೂ ಮೋದಿ ಸ್ಟೇಟ್ ಎಲೆಕ್ಷನ್ದಾಗ ಮೋದಿ ಎಂ ಪಿ ಎಲೆಕ್ಷನ್ದಾಗ ಮೋದಿ ಏನು ಈ ಎಲ್ಲ ಕಡೆ ಮೋದಿ ಒಬ್ಬನೇ ಕುಂತಾಳ್ತಾನ ಇಲ್ಲಿ ಚೀಫ್ ಮಿನಿಸ್ಟರೇ ಬೇರೆ
ಇಲ್ಲಿನ ಎಮ್ ಎಲ್ ಎಗಳೇ ಬೇರೆ, ಇಲ್ಲಿನ ಸರ್ಕಾರ, ಇಲ್ಲಿ ಯಾವ ಸರ್ಕಾರ ಇರಬೇಕು ಅಂತ ರಚಿಸ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಇರಲಿ, ಪ್ರೈಮ್ ಮಿನಿಸ್ಟರ್ ಅರ ಸುಖವಾಗಲ್ಲಿ ಕುಂತಾನ ಕೂಡಲಿ ಕೆಲವು ದಿವಸ, ಮುಂದೆ ನೋಡೋಣ ಏನಾಗ್ತದೆ ಅಂತೇಳಿ. ಮುಂದೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಎಲ್ಲ ಅನೇಕ ಪಕ್ಷಗಳಿಗೆ ಸೇರಿಸ್ಕೊಂಡು ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತೇವೆ. ಅವರೇನು 51% ಓಟ್ಗಳು ತಗೊಂಡು ಮೋದಿಜಿ ಬಂದಿಲ್ಲ, ಕೇವಲ 37.7 ಮತ ಅಂದರೆ 60.3% ಜನ ಅವರಿಗೆ ವಿರುದ್ಧವಾಗಿದ್ದಾರೆ. ಅದಕ್ಕೆ ನೀವು ಯೋಚನೆ ಮಾಡಿ, ಬಂದ ಕೂಡಲೇ ಅವ್ರ ಬಲ್ಲಿ ದುಡ್ಡಿದೆ, ದೊಡ್ಡ ದೊಡ್ಡ ಟೆಂಟ್ ಹಾಕ್ತಾರೆ, ಶಾಲುಗಳು ಹೊಚ್ಕೊಂಡು ಬರ್ತಾರೆ, ಆಮೇಲೆ ಮೋದಿ ಮೋದಿ ಅಂತ ಕೂಗ್ಕೊಂಡಿರ್ತಾರೆ. ಮೋದಿ ನಮ್ಮ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅದು ಹೇಳಿ, ಎಷ್ಟು ಡ್ಯಾಮ್ ಮಾಡಿದ್ದಾರೆ, ಎಷ್ಟು ಪಬ್ಲಿಕ್ ಸೆಕ್ಟರ್ ನಮಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ಸು, ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಮುಚ್ಚಿದ್ದಾರೆ, ಅವೊಂದು ಒಂದು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ನೌಕರಿಗಳು ಖಾಲಿ ಇವೆ, ವೇಕೆನ್ಸಿಗಳಿವೆ 30 ಲಕ್ಷ. ಕರ್ನಾಟಕ ರಾಜ್ಯದಲ್ಲೇ ಸುಮಾರು 3 ಲಕ್ಷ ವೇಕೆನ್ಸಿಗಳಿವೆ. ಇವು ತುಂಬಿ ಮೊದಲು, ಇವ್ರ ಮೊದಲು ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2.5 ಕೋಟಿ ಎಷ್ಟು ಉದ್ಯೋಗ ಕೊಡ್ತೇವೆ ಅಂದರು, ಎಷ್ಟು ವರ್ಷಕ್ಕೆ 2 ಕೋಟಿ. ಈಗ ಬಂದು ಎಷ್ಟು ವರ್ಷ ಆಯಿತು, ಏನು ನಿಮಗೇನು ನೆನಪಿಲ್ಲೇನ್ರಿ, ಎಷ್ಟು ವರ್ಷ ಆಯಿತು, 9 ವರ್ಷ. ಅಂದರೆ 18 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ನೀವು ಯಾಕೆ ಮಾಡಿಲ್ಲ ಅಂಥೇಳಿ ನಾನು ಪಾರ್ಲಿಮೆಂಟ್ನಲ್ಲಿ ಕೇಳಿದ್ರೆ ಅದು ಎಲ್ಲ ತೆಗೆದಾಕ್ತದೆ, ನನ್ನ ಅರ್ಧ ಭಾಷಣ ತೆಗೆದ್ರು. ಅರೆ, ನಿಮಗೇನು ನಾನು ಬೈದಿಲ್ಲ, ನಿಮಗೇನು ನಾನು ಹೇಳಲಿಲ್ಲ, ನಾನು ಕೇಳಿದಿಷ್ಟೇ, ನೀವು ಪ್ರತಿ ವರ್ಷ 2 ಕೋಟಿ ನೌಕರಿಗಳು ಕೊಡ್ತೀನಂದ್ರಿ, ಈಗ 18 ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು, ಅವು ಎಲ್ಲಿವೆ? 15 ಲಕ್ಷ ನೀವು ಕಪ್ಪು ಹಣ ತಂದು ಎಲ್ಲರ ಮನೆ ಮನೆಗೆ ಹಂಚ್ತೇವಂದ್ರಿ, ಅದು ಎಲ್ಲಿದೆ? ಯುವಕರಿಗೆ ಇವತ್ತು ಇನ್ಫ್ಲೇಷನ್ ಅಂದರೆ ಇದು ನಮ್ಮ ಹೆಚ್ಚಿನ ಬೆಲೆ ಏರಿಕೆ, ಇದನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ವಿ. ಪೆಟ್ರೋಲ್ ಡೀಸೆಲ್ ನಿಮ್ಗೆ ಗೊತ್ತಿದೆ, ನಮ್ಮ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ 60 ರೂಪಾಯಿ 65 ರೂಪಾಯಿ ಇದ್ದರೆ ಊರು ತುಂಬ ಇವರು ಎಣ್ಣೆ ಹಚ್ಕೊಂಡು ಹೊಯ್ಕೊಂಡು ತಿರುಗ್ತಾ ಇದ್ರು. ಇವತ್ತು ಎಷ್ಟು ಕೊಡ್ತಾ ಇದ್ರಿ? 110 ರೂಪಾಯಿ ಕೊಟ್ರು ಯಾಕೆ ಮೈಯಾಗ ಉಲ್ಲಾಸ ಇಲ್ಲ ಜನರಿಗೆ ಹೋರಾಟ ಮಾಡೋ? 110 ರೂಪಾಯಿ ಗ್ಯಾಸು, ನಮ್ಮ ಕಾಲದಲ್ಲಿ 450 ರೂಪಾಯಿ, ಈಗ ಮೊನ್ನೆ 50 ರೂಪಾಯಿ ಜಾಸ್ತಿ ಮಾಡ, ಈಗ 100 150 ಅಂದ್ರೆ ಇದು ಮೋದಿಜಿಯವರ ಕೊಡುಗೆ, ಇದು ಸಾಧನೆ. ಭಾರಿಸ್ರಿ ಚಪ್ಪಾಳಿ, ಹೆಣ್ಮಕ್ಳ ಹೆಸರು ಹೇಳ್ತಿದ್ರು, ಹೆಣ್ಮಕ್ಳಿಗೆ ಹಮ್ಮನೆ ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಮೇ ದಿಯಾ, ಹಮ್ಮನೆ ಫ್ರೀ ದಿಯಾ, ಒಂದು ಸಿಲಿಂಡರ್ ಕೊಟ್ಟು 4 ಕಸ್ಕೊಂಡು ವಾಪಸ್. ಪ್ರತಿ ಸ್ಟೇಷನ್ ಬಲ್ಲಿ ಎಲ್ಲಿ ಪೆಟ್ರೋಲ್ ಬಂಕ್ ಹತ್ತು ಅಲ್ಲಿ ಹೋಗೋದು ನೋಡಿ ನೀವು ಮೋದಿ ಫೋಟೋ, ಆ ಟಿ ವಿದಾಗ ನೋಡ್ರಿ, ಮುಂಜಾನೆ ಎದ್ದು ಕೂಡಲೇ ಅವ್ರು ಏನೇನು ಕಾರ್ಯಕ್ರಮ ಹಾಕಿದ್ರು ಅದರ ಅಡ್ವರ್ಟೈಸ್ಮೆಂಟಿಗೆ ಬರ್ತಾರೆ. ಹೆಂಗೆ ಅಮಿತಾಬ್ ಬಚ್ಚನ್ ನಮ್ಮ ಹೀರೋಗಳು ಬರ್ತಾರಲ್ಲ ಟಿ ವಿದೊಳಗೆ, ಅಥವಾ ಇದು ಔಷಧ ಚೆನ್ನಾಗಿದೆ, ಇದು ನೀರು ಚೆನ್ನಾಗಿದೆ, ಇದು ನೀರು ಕುಡೀರಿ ಅಂತಾರಲ್ಲ,
ಹಂಗೆ ಮೋದಿ ದಿನ ನೀವು ಯಾವುದೇ ಟಿ ವಿ ನೋಡಿರಿ ಅಡ್ವರ್ಟೈಸ್ಮೆಂಟ್. ಅರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಜನ ಓಟ್ ಕೊಟ್ಟಿದ್ದು, ದೇಶದ ಕಲ್ಯಾಣ ಮಾಡಕ್ಕೆ ಕೊಟ್ಟಿದ್ದು ಇದನ್ನ ಹೇಳಿ. ನಮ್ಮ ನಮ್ಮ ನಮ್ಗೆ ಉತ್ತರ ಕೊಡಿ. ನಾವಲ್ಲಿ ಪ್ರಶ್ನೆಗಳು ಕೇಳ್ತೇವೆ ಒಳಗಡೆ. ರಾಹುಲ್ ಗಾಂಧೀಜಿ ಕೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ, ಅವರಿಗೂ ಉತ್ತರ ಇಲ್ಲ, ನನಗೂ ಉತ್ತರ ಇಲ್ಲ. ನಮ್ಮೆಲ್ಲರ ಹೇಳಿದ ಮಾತುಗಳನ್ನು ತೆಗೆದುಹಾಕೋದು ಅಂದರೆ ನಾವು ಒಳಗೂ ಮಾತಾಡೋಂಗಿಲ್ಲ, ಹೊರಗೆ ಮಾತಾಡಿದ್ರೆ ಜೈಲಿಗೆ ಹೋಗ್ಬೇಕು. ಯಾಕಂದರೆ ಎಷ್ಟೋ ಜನ ಸತ್ಯವನ್ನು ನುಡಿದ್ರೆ ಆ ನಮ್ಮ ಎಲ್ಲ ಪತ್ರಕರ್ತರಿಗೆ, ಟಿ ವಿದವರಿಗೆ, ಜರ್ನಲಿಸ್ಟ್ಗೆ, ಲೇಖಕರಿಗೆ, ಲೀಡರ್ಗಳಿಗೆ, ರಾಜಕೀಯ ಮುಖಂಡರಿಗೆ ಒಳಗೆ ಒಯ್ದು ಹಾಕ್ತಾರೆ. ಅಂದರೆ ಹೊರಗೂ ಮಾತಾಡೋಂಗಿಲ್ಲ, ಒಳಗೂ. ಇವರು ಮಾತ್ರ ಎಲ್ಲ ಕಡೆ ಮಾತಾಡ್ಬೋದು, ನಮಗೆ ಬೈಬಹುದು ಸಾಕಷ್ಟು. ಸೋನಿಯಾ ಗಾಂಧಿಗೆ ಬೈಬಹುದು, ರಾಹುಲ್ ಗಾಂಧಿಗೆ ಬೈಬಹುದು. ಇವ್ರ ಬಗ್ಗೆ ನಾವೇನಾದರೂ ಮಾತಾಡಿದ್ರೆ ನಾವು ಕೆಟ್ಟವರು. ಅದಕ್ಕೆ ಬಂಧುಗಳೇ, ನೀವು ಈ ಬರ್ತಕ್ಕಂಥ ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆ, ನಮ್ಮೆಲ್ಲ ಮುಖಂಡರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಜಾಧ್ವನಿ, ಪ್ರಜಾಧ್ವನಿದು ಯಶಸ್ಸು ಆಗ್ಬೇಕು, ವಿಜಯಿ ಆಗ್ಬೇಕು. ಈ ಪ್ರಜಾಧ್ವನಿ ವಿಜಯಿ ಆದರೆ ಕರ್ನಾಟಕದಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ಬಡವರ ಕಲ್ಯಾಣಕ್ಕೆ ಕಾರ್ಯಕ್ರಮಗಳನ್ನು ನಿಜವಾಗಿ ಅವು ಅನುಷ್ಠಾನದಲ್ಲಿ ಬರ್ತವೆ. ಇವ್ರದ್ದೇನಿಲ್ಲ, ಒಂದು ರೋಡ್ ಮಾಡೋಂಗಿಲ್ಲ, ಒಂದು ಇರಿಗೇಷನ್ ಇಲ್ಲ, ಒಂದು ಮನೆ ಕಟ್ಟಂಗಿಲ್ಲ, ಸುಮ್ಮನೆ ಹೇಳ್ಕೋತ ಹೋಗೋದು ಅಂಕೆ ಸಂಖ್ಯೆಗಳು. ಜನನೂ ಕೆಲವು ಮೋಸ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ನಾನು ಭಾಳಷ್ಟು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಇಂಥ ಹೇಳಿಕೆಗಳಿಗೆ ಬಿ ಜೆ ಪಿ ಏನು ಎಲ್ಲ ಕಡೆ ಹೋಗಿ ಸಮಾಜದಲ್ಲಿ ಹೊಡೆಸ್ತಾ ಇದ್ದಾರೆ, ಬಡವರಿಗೆ ಹೊಡೆಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಿಂದ ಪ್ರತಿ ಒಂದಕ್ಕೂ ಏನಾದರೂ ಒಂದು ಹೇಳೋದು. ಹಿಂದೂ ಮುಸಲ್ಮಾನರಲ್ಲಿ ಜಗಳ ಹಚ್ಚೋದು, ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚೋದು, ಜಾತಿ ಜಾತಿಗೆ ಬೇರೆ ಬೇರೆ ಕರ್ಕರೆದು ಹೇಳೋದು. ನಿಮಗೇನು ಮಾಡಿದ್ದಾರೆ, ಅವ್ರಿಗೇನು ಮಾಡಿದ್ದಾರೆ? ಇಂಥ ಮಾತು ಹೇಳ್ತಕ್ಕಂಥ ಸರ್ಕಾರ ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲಿ ಅದೇ ಪ್ರಾಕ್ಟೀಸ್ ಮಾಡ್ತೈತೆ. ರಾಜ್ಯದಲ್ಲಿ ಅಂತೂ ಅವ್ರಿಗೇನಿಲ್ಲ, ರಾಜ್ಯ ಉದ್ಧಾರ ಮಾಡೋದು ಬೇಕಾಗಿಲ್ಲ, ರಾಜ್ಯದ ಕಲ್ಯಾಣ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಯಾವ ಸ್ಕೂಲ್ನಾಗ ಏನು ಹಾಕ್ಬೇಕು ಡ್ರೆಸ್ಸು, ಯಾರು ಏನು ಮಾಡಬೇಕು, ಇಂಥ ಏನು ಊಟ ಮಾಡಬೇಕು, ಇದು ಹೇಳಿಕೊಂಡು ಇವರು ಓಡಾಡ್ತಾ ಇದ್ದಾರೆ. ಇವರು ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅದಕ್ಕೆ ಈ ಸರ್ಕಾರಕ್ಕೆ ನೀವೆಲ್ಲರೂ ಮನಸ್ಸು ಮಾಡಿ ಕಿತ್ತು ಒಗಿಬೇಕು. ಕಿತ್ತು ಒಗೆದ್ರೆ ಮುಂದಿನ ದಿನಗಳು ಸುಗಮವಾಗಿ ಸಾಗ್ತವೆ, ಸುಖವಾಗಿ ನಾವು ಇರ್ತೇವೆ. ಅದನ್ನು ನೀವು ಪಣ ತೊಡಬೇಕು. ಪಣ ತೊಡ್ತೀರಾ? ಯಾಕೋ ಇವ್ರಿಗೆ ಒಲ್ಲಾಗಿದೆ. ಸೊ ನೀವೆಲ್ಲರೂ ಪಣ ತೊಟ್ಟು ಈ ಬಿ ಜೆ ಪಿ ಸರ್ಕಾರನ ಬದಲಾಯಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನಿ. ಯಥಾ ಪ್ರಕಾರ ಬಡವರಿಗೆ ಏನು ಇಂದಿರಾ ಗಾಂಧಿಯವರು ಕೊಟ್ಟಂಥ ಪ್ರೋಗ್ರಾಮ್, ಸೋನಿಯಾ ಗಾಂಧಿಯವರು ಕೊಟ್ಟಂಥ ಪ್ರೋಗ್ರಾಮ್, ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಅವರಿದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು, ಪರಮೇಶ್ವರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಶಿವಕುಮಾರ್ ಇದ್ದಾಗ ಏನು ಅನೇಕ ಅಭಿವೃದ್ಧಿ ಕೆಲಸ, ಅದರಿಂದ ನಿಮಗೇನು ಲಾಭ ಆಯಿತು, ಅದನ್ನು ನೀವು ಪುನಃ ಪಡ್ಕೊಳ್ಳಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಕೊನೆಯದಾಗಿ ಒಂದೇ ಒಂದು ಸ್ವಲ್ಪ ಜೈಘೋಷ ನೀವು ಹೊಡಿಬೇಕು, ನೋಡೋಣ ನಿಮ್ಮ ಧ್ವನಿ ಎಷ್ಟಿದೆ, ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಧ್ವನಿಯನ್ನು ಕೇಳಿ ಹೋಗ್ತದೆ ಮೋದಿಗೆ, ಅಥವಾ ಶಾನು ಓಡಾಡ್ತಾ ಇದ್ದಾರೆ ಇಲ್ಲೇ, ಮತ್ತು ಅವ್ರ ವಿಜಯ ರಥನೂ ಇಲ್ಲೇ 4 ಗಂಟೆಗೆ ಬರ್ತದೆ ಅವ್ರ ಎಲ್ಲ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.
ನಿಮ್ಮೆಲ್ಲರಿಗೆ ಧನ್ಯವಾದಗಳು ಮತ್ತೊಮ್ಮೆ ನಾನು ಕೊರಟಗೆರೆ ಜನತೆಗೆ ಮತ್ತು ಪರಮೇಶ್ವರ ಅವರಿಗೆ ಇಲ್ಲಿನ ಎಲ್ಲಾ ಕಾರ್ಯಕರ್ತರಿಗೆ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ